ಖಗೋಳ ಶಾಸ್ತ್ರ ಅಥರ್ವ ವೇದದ 19ನೆಯ ಕಾಂಡದಲ್ಲಿ ಮೊಟ್ಟ ಮೊದಲಿಗೆ 27 ನಕ್ಷತ್ರಗಳ ಪಟ್ಟಿ ದಾಖಲಾಗಿದೆ. ಭೂಮಿಯು ತನ್ನ ಅಕ್ಷದ ಮೇಲೆ ಸೂರ್ಯನ ಸುತ್ತ ಸುತ್ತುವಾಗ ಸೂರ್ಯನು ವಿಷವದ್ ವೃತ್ತ ಹಾಯುವಂತೆ ಕಾಣುವ ಸಮಯವನ್ನು ಸಂಕ್ರಾಂತಿ ಎನ್ನುತ್ತಾರೆ. ಆಗ ಹಗಲು ರಾತ್ರಿಗಳು ಬಹಳಷ್ಟು ಸಮಸಮವಾಗಿರುತ್ತವೆ. ಅದು ವರ್ಷಕ್ಕೆ ಎರಡು ಸಾರಿ ಸಾಧ್ಯ. ಒಂದನ್ನು ಮೇಷ ಸಂಕ್ರಾಂತಿ ಎಂದು ಮಾರ್ಚ್ 21, ಇನ್ನೊಂದನ್ನು ತುಲಾ ಸಂಕ್ರಾಂತಿ ಎಂದು ಸೆಪ್ಟೆಂಬರ್ 23 ಕರೆಯಲಾಗುತ್ತದೆ. ನಕ್ಷತ್ರಗಳ ಪಟ್ಟಿಯಲ್ಲಿ ಕೃತಿಕ ಮೊದಲನೆಯದು, ಏಕೆಂದರೆ ಅದು ಮೇಷ ಸಂಕ್ರಾಂತಿಯ ಸ್ಥಾನದಲ್ಲಿರುತ್ತದೆ. ಆದರೆ ಇಂದು ನಭೋಮಂಡಲವನ್ನು ವೀಕ್ಷಣೆ ಮಾಡುವವರನ್ನು ಕೇಳಿದರೆ ಕೃತಿಕಾ ನಕ್ಷತ್ರವು ಮೇಷ ಸಂಕ್ರಾಂತಿಯ ಸ್ಥಾನದಲ್ಲಿರುವುದಿಲ್ಲ ಎನ್ನುತ್ತಾರೆ. ಶತಮಾನಗಳು ಉರುಳುತ್ತಾ ಬಂದಂತೆ ಕೃತ್ತಿಕೆಯ ಸ್ಥಾನದಲ್ಲಿ ಕೆಲವು ಡಿಗ್ರಿಗಳ ಪಲ್ಲಟ ಆಗಿದೆ. ಕ್ರಿಸ್ತಪೂರ್ವ ಸುಮಾರು 3000 ಕೃತ್ತಿಕೆ ಮೇಷ ಸಂಕ್ರಾಂತಿಯಲ್ಲಿತ್ತು, ಈಗ ಸ್ಥಾನ ಪಲ್ಲಟವಾಗಿದೆ. ಕೃತ್ತಿಕಾ ನಕ್ಷತ್ರವು ಪೂರ್ವದಲ್ಲಿ ಹುಟ್ಟುತ್ತದೆ ಎಂದು ಹರಪ್ಪ ಕಾಲದ ಜನ ತಿಳಿದಿದ್ದರು. ಸುಮಾರು 1500 ವರ್ಷಗಳ ನಂತರ ವೈದಿಕ ಜನರ ಕಾಲದಲ್ಲಿ ಶತಪಥ ಬ್ರಾಹ್ಮಣ ರಚನೆಯಾದಾಗ ಅದರ ಕರ್ತೃ ನೇರವಾಗಿ ನಕ್ಷತ್ರಾವಲೋಕನ ಮಾಡದೆ ಹಿಂದೆ ಹೇಳಲಾಗುತ್ತಿದ್ದ ಮಾತನ್ನೇ ಜನಜನಿತವಾಗಿ ನಡೆದು ಬಂದಂತೆ ದಾಖಲಿಸಿಬಿಟ್ಟಿದ್ದಾನೆ. ಬ್ರಾಹ್ಮಣ ಗ್ರಂಥಕರ್ತನಿಗೆ ಖಗೋಳ ವಿಜ್ಞಾನದಲ್ಲಿ ಆಸಕ್ತಿ ಇರಲಿಲ್ಲ. ಆತನಿಗೆ ಅಗ್ನಿಕುಂಡ ಸ್ಥಾಪನೆಗೆ ಕೃತ್ತಿಕಾ ನಕ್ಷತ್ರ ಪ್ರಶಸ್ತವಾದುದು ಎಂದು ಹೇಳುವುದಷ್ಟೇ ಮುಖ್ಯವಾಗಿತ್ತು. ಆಸ್ಕೋ ಪರ್ಪೊಲನಂತಹ ಉದ್ದಾಮ ವಿದ್ವಾಂಸರು ಹರಪ್ಪ ಜನರ ಖಗೋಳಶಾಸ್ತ್ರದ ಜ್ಞಾನಕ್ಕೆ ಆಧಾರವಾಗಿ ಆ ಕಾಲದ ಮೊಹರುಗಳನ್ನು ಉದಾಹರಿಸುತ್ತಾರೆ. ವರ್ಷದ ಪಂಚಾಂಗ ಗಣನೆಗೆ ಅವುಗಳಲ್ಲಿ ಸಾಕ್ಷ್ಯಾಧಾರಗಳಿವೆ ಎಂದು ಅವರ ಅಭಿಮತ. ಮೊಹರುಗಳಲ್ಲಿ ಮೀನಿನ ಸಂಕೇತವು 381 ಬಾರಿ ಬರುತ್ತದೆ ಎಂದು, ಆ ಸಂಕೇತವು 6 ಗೆರೆಗಳೊಂದಿಗೆ 16 ಸಲ ಬಂದಿದೆ ಎಂದು ಹೇಳಲಾಗಿದೆ. ದ್ರಾವಿಡ ಭಾಷೆಯಲ್ಲಿ ಈ ಗೆರೆಗಳು 6, ಆದರೆ ಮೀನಿನ ಸಂಕೇತ ಮಿನ್ ಎಂಬುದು ಕೃತ್ತಿಕಾ ನಕ್ಷತ್ರದ ಹೆಸರು. ಸಿಂಧು ನಾಗರಿಕತೆಯ ಭಾಷೆಯು ದ್ರಾವಿಡ ಭಾಷೆಗಳ ಆದಿರೂಪವಾಗಿತ್ತು ಎಂದು ಭಾವಿಸುವ ಪರ್ಪೊಲ ಮತ್ತು ಇತರರು ಈ ಆರ್ ಮಿನ್ನಲ್ಲಿ ಖಗೋಳಶಾಸ್ತ್ರದ ಪರಿಚಯವನ್ನು ಸ್ಥಾಪಿಸಲು ಆಧಾರಗಳನ್ನು ಕಂಡಿದ್ದಾರೆ. ನಕ್ಷತ್ರಗಳ ಹೆಸರುಗಳು ಋಗ್ವೇದದಲ್ಲಿ ಉಪಲಬ್ಧವಾಗಿರದೆ ಮತ್ತು ಪ್ರಾಚೀನ ಪರ್ಷಿಯಾದ ಅವೆಸ್ತಾ ಗ್ರಂಥದಲ್ಲೂ ಇರದೆ ಅಥರ್ವ ವೇದದಲ್ಲಿ ಮೊದಲ ಬಾರಿಗೆ ಇಡೀ ನಕ್ಷತ್ರಗಳ ಪಟ್ಟಿಯೇ ಉಲ್ಲೇಖವಾಗಿರುವುದು ಆರ್ಯರು ಇಲ್ಲಿಗೆ ಬಂದ ನಂತರ ನಕ್ಷತ್ರಗಳನ್ನು ಪರಿಚಯ ಮಾಡಿಕೊಂಡರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಆ ಜ್ಞಾನ ಹರಪ್ಪ ನಾಗರಿಕತೆಯ ಕಾಲದ್ದಾಗಿದ್ದಿತು. ನಕ್ಷತ್ರ ಪದ್ಧತಿಯ ಬಗ್ಗೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಪ್ರಬುದ್ಧ ತಿಳುವಳಿಕೆ ಇತ್ತೆಂದು ಸಾಮಾನ್ಯವಾಗಿ ವಿದ್ವಾಂಸರು ಒಪ್ಪುತ್ತಾರೆ. ಇಂತಹ ತಿಳುವಳಿಕೆ ಮೊದಲು ಅಸ್ತಿತ್ವಕ್ಕೆ ಬಂದುದು ಸುಮಾರು ಕ್ರಿಸ್ತಪೂರ್ವ 2400 ಎಂದು ಜೋಸೆಫ್ ನೀಡ್ಸಮ್ ಮುಂತಾದವರು ಭಾವಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಬರುವ ಖಗೋಳ ಸಂಬಂಧಿ ಅಂಶಗಳೇ ವಿರಳ. ಆರ್ಯರು ಹರಪ್ಪ ನಾಗರಿಕತೆಯವರೊಡನೆ ಬೆರೆತು ಅವರ ಜ್ಞಾನ ಸಾಮಗ್ರಿಯನ್ನು ತಮ್ಮದು ಮಾಡಿಕೊಳ್ಳಲು ಅವರಿಗೆ ಹಲವು ಶತಮಾನಗಳೇ ಉರುಳಿರಬೇಕು. ಋಗ್ವೇದ ಸಂಹಿತೆಯಲ್ಲಿ ಬರುವುದಕ್ಕಿಂತಲೂ ಹೆಚ್ಚಾಗಿ ಅನಂತರದ ಬ್ರಾಹ್ಮಣ ಗ್ರಂಥಗಳಲ್ಲಿ ಈ ಅಂಶಗಳು ಪ್ರಸ್ತಾಪವಾಗಿವೆ. ಆದರೆ ಪ್ರಾಧಾನ್ಯವಿರುವುದು ಆ ಅಂಶಗಳಿಗಲ್ಲ, ಆ ಗ್ರಂಥಗಳಿಗೆ ಯಾವುದೋ ಯಜ್ಞಕ್ರಿಯೆ ಅಥವಾ ಅದರ ಉಪಕ್ರಿಯೆ ಹೆಚ್ಚು ಪ್ರಮುಖ ಎಂದು ಭಾರತೀಯ ವಿಜ್ಞಾನದ ಹಾದಿಯ ಲೇಖಕ
ಡಾಕ್ಟರ್ ಜಿ ರಾಮಕೃಷ್ಣ ಅವರು ಅಭಿಪ್ರಾಯಪಡುತ್ತಾರೆ. ವಾಸ್ತುಶಾಸ್ತ್ರ. ವಾಸ್ತುವಿನ ಅಧಿದೇವತೆಯನ್ನು ವೇದಗಳಲ್ಲಿ ವಾಸ್ತೋಷ್ಪತಿ ಎಂದು, ಪುರಾಣಗಳಲ್ಲಿ ವಾಸ್ತು ಪುರುಷ ಎಂದು ಕರೆಯಲಾಗಿದೆ. ಋಗ್ವೇದದ 7ನೆಯ ಮಂಡಲದಲ್ಲಿ ವಾಸ್ತೋಷ್ಪತಿ ಸೂಕ್ತವಿದೆ. ಅದರ ಸಾರಾಂಶ ಹೀಗಿದೆ. ಎಲೈ ವಾಸ್ತೋಷ್ಪತಿಯೇ, ನಾವು ಈ ವಾಸ್ತುವಿನಲ್ಲಿ ಇರುವವರಾದ್ದರಿಂದ ನಮ್ಮನ್ನು ನಿನ್ನವರನ್ನಾಗಿ ಭಾವಿಸಿ ಸ್ವೀಕರಿಸು. ನಾವು ಇರುವ ಈ ಮನೆಯು ಆರೋಗ್ಯವಂತವಾಗಿರಲಿ. ನಾವು ನಿನ್ನಲ್ಲಿ ಯಾವ ಧನ ಸುಖಗಳನ್ನು ಬೇಡುತ್ತೇವೆಯೋ ಅದನ್ನು ದಯಪಾಲಿಸು. ಹೀಗೆ ನಾವು ಕೋರಿದ್ದನ್ನು ಸಕಾಲದಲ್ಲಿ ನೀಡಿದ ನಂತರ ನಮ್ಮ ಪುತ್ರ ಪೌತ್ರಾದಿ ಬಂಧು ಮಿತ್ರರೆಲ್ಲರಿಗೂ ಹಸು ಎಮ್ಮೆ ಕುದುರೆಗಳೇ ಮೊದಲಾದ 4 ಕಾಲಿನ ಪ್ರಾಣಿಗಳಿಗೂ ಸುಖವನ್ನು ದಯಪಾಲಿಸು. ಗೃಹಪತಿಯಾದ ವಾಸ್ತೋಷ್ಪತಿಯೇ ನೀನೇ ನಮ್ಮ ರಕ್ಷಕ. ನಮ್ಮ ಧನ ಗೋಸಂಪತ್ತು ವೃದ್ಧಿಸುತ್ತಿರಲಿ. ಮನೆಯಲ್ಲಿ ವಾಸಿಸುವವರು ದೀನರು ದುರ್ಬಲರು ಆಗಿರದೆ ಸದಾ ಆರೋಗ್ಯವಂತರಾಗಿದ್ದು ಬಲಶಾಲಿಗಳಾಗಿರಲಿ. ಸದಾ ನಾವು ನಿನ್ನ ಮೈತ್ರಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುವಂತಾಗಲಿ. ತಂದೆಯು ಹೇಗೆ ತನ್ನ ಮಕ್ಕಳನ್ನು ಕಾಪಾಡುತ್ತಾನೋ ಅದೇ ರೀತಿ ನೀನು ಈ ಮನೆಯಲ್ಲಿರುವ ನಮ್ಮನ್ನೆಲ್ಲ ಕಾಪಾಡು. ಎಲೈ ವಾಸ್ತೋಷ್ಪತಿಯೇ, ಸುಖದಾಯಕವೂ ರಮಣೀಯವೂ ಪ್ರಗತಿ ಸಾಧಕವೂ ಇತರ ಮನುಷ್ಯರು ಅನೇಕರು ಒಂದಾಗಿ ಸೇರಿ ಇರಲು ಸಾಧ್ಯವಾಗುವಂಥ ಮನೆಯನ್ನು ನಮಗೆ ದಯಪಾಲಿಸು. ಇರುವ ಸಂಪತ್ತನ್ನು ಕಾಪಾಡುವ, ಇಲ್ಲದಿರುವ ಸಂಪತ್ತನ್ನು ಗಳಿಸಿಕೊಳ್ಳುವ ಉದ್ಯೋಗವನ್ನು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸು. ನಾವು ಗಳಿಸಿದ ಧನವು ಸದಾ ಶ್ರೇಷ್ಠವಾಗಿರುವಂತೆ ಕರುಣಿಸಿ ಹೀನ ಮಾರ್ಗದ ಗಳಿಕೆಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು. ಎಲೈ ವಾಸ್ತೋಷ್ಪತಿಯೇ, ನೀನು ಗೃಹದ ಪತಿಯಾಗಿದ್ದು ಒಳಗೆ ಮತ್ತು ಹೊರಗೆ ರೋಗ ಬೀಜವನ್ನು ನಾಶ ಮಾಡಿ ನನ್ನ ಈ ಗೃಹದಲ್ಲಿ ನೀನು ಸುಖವಾಗಿರು. ನಿನ್ನ ಸ್ವಭಾವವು ಸುಖ ಕೊಡುವ ಮಿತ್ರನದು ಹೇಗೋ ಹಾಗಿರಲಿ. ನೀನು ಅನೇಕ ರೂಪಗಳನ್ನು ಧರಿಸಿ ನಮ್ಮನ್ನು ರಕ್ಷಿಸು. ಸೃಷ್ಟಿಕರ್ತನಾದ ಪರಮೇಶ್ವರನು ಹೇಗೆ ವಿಶ್ವರೂಪ ಧಾರಣೆ ಮಾಡಿ ಎಲ್ಲರೊಡನೆ ಬೆರೆಯುತ್ತಾನೆಯೋ ಅದೇ ರೀತಿಯಲ್ಲಿ ಗೃಹಪತಿಯು ಪತ್ನಿಯೊಂದಿಗೆ ಪತಿಯಾಗಿ, ಮಕ್ಕಳೊಂದಿಗೆ ತಂದೆಯಾಗಿ, ಸೋದರ ಸೋದರಿಯರೊಂದಿಗೆ ಬಂಧುವಾಗಿ, ಮಿತ್ರರೊಂದಿಗೆ ಮಿತ್ರನಾಗಿ, ನಗರದಲ್ಲಿ ನಾಗರಿಕನಾಗಿ, ಜ್ಞಾನಿಗಳೊಂದಿಗೆ ಮಹಾಜ್ಞಾನಿಯಾಗಿ, ಶಾಸಕರ ಮಧ್ಯೆ ದಕ್ಷ ಶಾಸಕನಾಗಿ, ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೂಪಧಾರಣೆ ನಡೆಸಿ ಕರ್ತವ್ಯ ನಿರ್ವಹಣೆ ನಡೆಸಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ರೂಪದಲ್ಲಿದ್ದರೂ ಅವರ ಶ್ರೇಷ್ಠ ರೂಪದ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ಯಾವ ಅಡಚಣೆಗಳು ಬರದೇ ಇರಲಿ.